ವೀಕ್ಷಕರೇ ಎ1 ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮುಸ್ಲಿಂ ಸಮಾಜದ ತಾಜ್ ಪ್ಯಾಲೇಸ್ ಕೋವಿಡ್ ಕೇರ್ ಸೆಂಟರ್ನಿಂದ ಇವತ್ತಿನ ದಿನ 26 ರೋಗಿಗಳು ಗುಣಮುಖರಾಗಿ ನಗುನಗುತ್ತಾ ಹಾಡುತ್ತಾ ಬಿಡುಗಡೆ ಹೊಂದಿದ್ದಾರೆ. ಈ ಸಂದರ್ಭದಲ್ಲಿ ಅನನ್ಯವಾಡಿನ ಕಾರ್ಪೊರೇಟರಾದ ಸಯೀದ್ ಚಾರ್ಲಿ, ಜೆ ಡಿ ಎಸ್ ಮುಖಂಡರಾದ ಜೆ ಅಮಾನುಲ್ಲಾ ಖಾನ್, ತಾಜ್ ಪ್ಯಾಲೇಸ್ ಮಾಲೀಕರಾದ ದಾದಾ ಪೀರ್, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ತಂಡ ಈ ಸಂದರ್ಭದಲ್ಲಿ ಇದ್ದರು. ಬನ್ನಿ ವೀಕ್ಷಿಸೋಣ. ನಮ್ಮ ಹೆಸರು ಜ್ಯೋತಿ, ನಮ್ಮ ಮಗನಹಳ್ಳಿಯಿಂದ ಬಂದಿರೋದು. ಕೋವಿಡ್ ಪಾಸಿಟಿವ್ ಬಂದಿರೋದ್ರಿಂದ ಬಂದಿದ್ವಿ. ಇಲ್ಲಿ ದಿನ ಇಲ್ಲಿ ಬಂದು ಎಷ್ಟು ದಿನ ಆಯಿತು ಮೇಡಮ್? ಯಾವ ಥರ ವ್ಯವಸ್ಥೆ ಇತ್ತು? 8 ದಿವಸ ಆಯ್ತು ಇವತ್ತಿಗೆ ಬಂದು. ಎಲ್ಲ ಊಟ ಎಲ್ಲ ಚೆನ್ನಾಗಿತ್ತು. ಮಧ್ಯಾಹ್ನ ಅವ್ರ ಸ್ವಂತ ಮನೆ ಹತ್ರ ನೋಡ್ಕೊಂಡ್ಯಾರು ನಮ್ಮನ್ನ. ಖುಷಿ ಪಟ್ವಿ, ತುಂಬ ಚೆನ್ನಾಗಿದ್ವಿ, ಖುಷಿಯಾಗಿದ್ವಿ. ಊಟದಲ್ಲಿ ಏನೇನಿತ್ತು ಮೇಡಮ್? ರೊಟ್ಟಿ ಊಟ ಕೊಡ್ತಾರೆ, ಚಪಾತಿ ಊಟ ಕೊಡ್ತಾರೆ, ಬೆಳಗ್ಗೆ ತಿಂಡಿ ಟೀ ಕಾಫಿ ಎಲ್ಲ ಕೊಡ್ತಾರೆ ಪ್ರತಿಯೊಂದು. ಅವ್ರು ನಮ್ಮ ಮನೆಯವರು ಮುಟ್ಟಕ್ಕೆ ಹೆದರ್ತಾರೆ ಗೊತ್ತಿಲ್ಲ. ಅವ್ರ ಪಾಪ ಮುಟ್ಟಿ ಚೆನ್ನಾಗಿ ಮಾತಾಡ್ತಾರೆ. ಮಗನಹಳ್ಳಿ ಹತ್ರ ಅನಿತಾ ಅಂತ, ಲೋಕಿಕೆರೆಯಿಂದ. ಫುಡ್ಡು ಎಲ್ಲ ಟ್ರೀಟ್ಮೆಂಟ್ ಕೂಡ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಟು ತಾಜ್ ಪ್ಯಾಲೇಸ್ ವಾಲಂಟಿಯರ್ಸ್. ನನ್ನ ಹೆಸರು ಕಾವ್ಯ ಅಂತ, ನಾನು ನಾಗನೂರಿಂದ ಬಂದೆ. ಈ ತಾಜ್ ಪ್ಯಾಲೇಸಿಂದ ಮೆಮೊರೀಸ್ ಭಾಳ ಇದೆ. ನಾನು ಈ ಫ್ಯಾಮಿಲಿಯಿಂದ ದೂರ ಇದ್ದರು ಅನಿಸ್ತಾ ಇರಲಿಲ್ಲ ಅಷ್ಟೊಂದು, ಯಾಕಂದರೆ ಇಲ್ಲಿ ಎಲ್ಲರೂ ಫ್ಯಾಮಿಲಿ ಥರ ನೋಡಿದ್ರು. ಅಣ್ಣದ್ನಂತೂ ಮಿಸ್ ಮಾಡ್ಕೊಂಡ್ಲೇ ಇಲ್ಲ. ನಾನೆಲ್ಲ ಇಲ್ಲಿ ಇದನ್ನೆಲ್ಲ ಅಣ್ಣರ ಥರನೇ ಕಂಡೆ. ಊಟದೆಲ್ಲ ತುಂಬ ವ್ಯವಸ್ಥೆ ಚೆನ್ನಾಗಿತ್ತು. ಥ್ಯಾಂಕ್ ಯು. ನಾನು ನಾಗನೂರಿಂದ ಬಂದಿನಿ. ಇಲ್ಲಿ ಚೆನ್ನಾಗಿತ್ತು, ಎಲ್ಲ ಅಣ್ಣ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ, ಕೇರ್ ಮತ್ತು ಮಾಡೋರು, ಸರಿಯಾದ ಟೈಮಿಗೆ ಬಂದು ಚೆಕ್ ಮಾಡೋರು, ಟ್ಯಾಬ್ಲೆಟ್ಸ್ ಎಲ್ಲ ಕೊಡೋರು. ಊಟ ಮಾತ್ರ ಚೆನ್ನಾಗಿತ್ತು, ಎಲ್ಲ ಖುಷಿಯಾಗಿತ್ತು. ಸರ್ ನಿಮ್ಮ ಹೆಸರು ಏನು? ಸರ್ ನಮ್ಮ ಹೆಸರು ರಾಜು. ಎಲ್ಲಿಂದ ಬಂದಿರುತ್ತಾವು? ಸರ್ ಕೊಡಗಿನವರಿಂದ. ಎಷ್ಟು ದಿನ ಆಯಿತು ಸರ್ ಇಲ್ಲಿ ಬಂದು? ಸರ್ ನಾವೀಗ 10 ದಿವಸ ಆಯಿತು ಇಲ್ಲಿ ಬಂದು. ಸರ್ ಯಾವ ಥರ ವ್ಯವಸ್ಥೆ ಇತ್ತು, ಯಾವ ಥರ ನಿಮಗೆ ಇಲ್ಲಿ ನೋಡಿದಾರೆ ಅಂತ ಸ್ವಲ್ಪ ತಿಳಿಸಿ ಸರ್ ಇದ್ರ ಬಗ್ಗೆ. ಸರ್ ಇಲ್ಲಿ ನಮಗೆ ಯಾವುದೇ ಕುಂದು ಕೊರತೆ ಇಲ್ಲದಂಗೆ ಡಾಕ್ಟರ್ಸ್ದಾಗಲಿ, ನರ್ಸಸ್ ಆಗಲಿ, ಊಟ ಆಗಲಿ, ಉಪಚಾರ ಆಗಲಿ, ಎಲ್ಲದು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮಗೆ ಭಾಳ ಖುಷಿ ಆಯ್ತು ಸರ್, ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮಗೆ ಯಾವುದಕ್ಕೂ ತೊಂದರೆ ಇಲ್ಲ, ಚೆನ್ನಾಗಿ ಎಲ್ಲ ಸರ್ ಎಲ್ಲ ಸರಿ. ಊಟ ಕೊಡ್ತಾ ಇದ್ರು, ಯಾವ ಊಟದಲ್ಲಿ ಏನೇನಿತ್ತು? ಸರ್ 3 ಟೈಮ್ ಊಟ ಕೊಡೋರು. ತಿಂಡಿ ಬೆಳಿಗ್ಗೆ ಎಲ್ಲ ಒಂದೊಂದು ದಿನ ಒಂದೊಂದು ಥರದ ತಿಂಡಿ, ಇಡ್ಲಿ ಒಂದು ದಿವಸ ಬಂದರೆ, ಒಂದು ದಿವಸ ಪುಳಿಯೋಗರೆ. ಆಮೇಲೆ ಊಟದಲ್ಲಿ ಚಪಾತಿ, ಪಲ್ಯ, ಅನ್ನ ಸಾಂಬಾರು, ಮೊಟ್ಟೆ ಎಲ್ಲ ಕೊಡ. ಡಾಕ್ಟರ್ಸ್ ಬಂದು ನಿಮಗೆ ಭೇಟಿ ಮಾಡಿ ತಿಳಿಸ್ತಾ ಇದ್ರ ಯಾವ ಥರ ಟ್ಯಾಬ್ಲೆಟ್ಸ್ ತಗೋಬೇಕು ಅಂತ ತಿಳಿಸ್ತಾ ಇದ್ರು? ಎಲ್ಲ ತಿಳಿಸ್ತಾರೆ. ಅವರು ಬರ್ತಾ ಇದ್ರ ಇಲ್ಲಿ? ಹಾಂ ಬರ್ತದೆ ಸರ್, ಡೈಲಿ ಪಲ್ಸು, ಬಿ ಪಿ ಎಲ್ಲ ಚೆಕ್ ಮಾಡಿ ಡೈಲಿ ನಮ್ಮ ಏನು ತೊಂದರೆ ಆಗುತ್ತೆ ಅಂತ ಎಲ್ಲ ವಿಚಾರ ಮಾಡ್ತೀವಿ. ಓಕೆ. ನಿಮ್ಮ ಹೆಸರು ಸರ್? ರಾಜು ಕೊಡಗನೂರು. ಎಲ್ಲಿಂದ? ಕೊಡಗನೂರಿಂದ. ಕೊಡಗನೂರು. ಸರ್ ಇದು ತಾಜ್ ಪ್ಯಾಲೇಸ್ ಓಪನ್ ಆಗಿ ಎಷ್ಟು ದಿನ ಆಯಿತು? ಇಲ್ಲಿವರೆಗೂ ಎಷ್ಟು ಪೇಷೆಂಟ್ ಇಲ್ಲಿಂದ ಡಿಸ್ಚಾರ್ಜ್ ಆಗಿದೆ? ಯಾವ ಥರ ವ್ಯವಸ್ಥೆ ಇದೆ ಅಂತ ತಿಳಿಸಿ ಸರ್. ಇವತ್ತು ಮೊಟ್ಟ ಮೊದಲನೇದಾಗಿ ನಾನು ಇಂದು ಬಿಡುಗಡೆ ಆದಂತಹ ಎಲ್ಲ ಸೋಂಕಿತರಿಗೆ ಶುಭಾಶಯಗಳನ್ನು ಕೋರ್ತೇನೆ. ಯಾಕಂತ ಹೇಳಿದರೆ ಅವರು ಬಹಳ ಉತ್ಸಾಹದಿಂದ ಇಲ್ಲಿ ತಾಜ್ ಪ್ಯಾಲೇಸ್ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಅವರ ಆರೋಗ್ಯವನ್ನು ಕಾಪಾಡಿಕೊಂಡು ಅವರು ಗುಣಮುಖರಾಗಿ ಇಲ್ಲಿಂದ ನಿರ್ಗಮಿಸ್ತಿದ್ದಾರೆ. ಅವರಿಗೆ ಇವತ್ತು ನಮ್ಮ ಈ ಒಂದು ತಾಜ್ ಪ್ಯಾಲೇಸ್ ಕೋವಿಡ್ ಕೇರ್ ಸೆಂಟರ್ನ ಉಸ್ತುವಾರಿಗಳಾದಂಥ ನಮ್ಮ ಸ್ನೇಹಿತರಾದ ಅನನ್ಯ ವಾರ್ಡ್ ಕಾರ್ಪೊರೇಟರ್ ಜನಾಬ್ ಸಯೀದ್ ಚಾರ್ಲಿ, ಮತ್ತು ತಾಜ್ ಪ್ಯಾಲೇಸ್ನ ಮಾಲೀಕರಾದಂತಹ ಬಿ ದಾದಾಪೀರ್ ಅವರು, ಮತ್ತು ಈ ಒಂದು ಸೋಂಕಿತರ ಒಂದು ಸಹಾಯಕ್ಕಾಗಿ ಇಲ್ಲಿ ನೇಮಕಗೊಂಡಂತಹ ವೈದ್ಯರಾದಂತಹ ಕವಿತಾ ಮೇಡಮ್ ಅವರು, ಮತ್ತು ಸ್ಟಾಫ್ ನರ್ಸ್ ಆದಂತಹ ನೇತ್ರಾವತಿ ಅವರು, ಇವರ ಒಂದು ನೇತೃತ್ವದಲ್ಲಿ, ಮತ್ತು ಇಲ್ಲಿ ಇರತಕ್ಕಂಥ ಎಲ್ಲ ಪಿ ಎಫ್ ಐ ತಂಡ, ಮತ್ತು ಎಲ್ಲ ಯುವ ಮಿತ್ರರು ಇವರೆಲ್ಲರ ಸಮ್ಮುಖದಲ್ಲಿ ಇವರಿಗೆ ಇವತ್ತು ಶುಭ ಹಾರೈಸಿ ಇಲ್ಲಿಂದ ಬೀಳ್ಕೊಡುಗೆಯನ್ನು ಕೊಟ್ಟಿದ್ದೇವೆ. ಈ ಒಂದು ತಾಜ್ ಪ್ಯಾಲೇಸ್ ಕೋವಿಡ್ ಕೇರ್ ಸೆಂಟರ್ ದಾವಣಗೆರೆ ನಗರದಲ್ಲಿ ದಾವಣಗೆರೆ ಮುಸ್ಲಿಂ ಸಮಾಜ ಹಾಗೂ ಜಿಲ್ಲಾಡಳಿತದ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 26ರಿಂದ ಇಲ್ಲಿಯವರೆಗೆ ಕಾರ್ಯನಿರ್ವಹಿಸಿ ಈಗಾಗಲೇ 18 ಜನ ನಿನ್ನೆಯವರೆಗೆ ಬಿಡುಗಡೆಗೊಂಡಿದ್ದರು. ಇವತ್ತು ಸುಮಾರು 22 ಜನ ಬಿಡುಗಡೆಗೊಂಡಿದ್ದಾರೆ. ಒಟ್ಟಾರೆ 40 ಜನ ಇಲ್ಲಿಂದ ಸಂಪೂರ್ಣ ಗುಣಮುಖರಾಗಿ ಆರೋಗ್ಯವಂತರಾಗಿ ಅವರು ಇಲ್ಲಿಂದ ಮನೆಗಳಿಗೆ ತೆರಳಿದ್ದಾರೆ. ಮತ್ತು ಇಲ್ಲಿರ್ತಕ್ಕಂಥ ಇನ್ನು ಬಾಕಿ ಸುಮಾರು 44 ಜನ ರೋಗಿಗಳು ಏನು ಸೋಂಕಿತರಿದ್ದಾರೆ ಅವರಿಗೆ ಯಾವುದೇ ಥರದ ನಾವು ಒಂದು ಇಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೇವೆ ಅನ್ನುವ ಒಂದು ಭಾವನೆ ಬರದ ರೀತಿಯಲ್ಲಿ ಅತ್ಯಂತ ಉತ್ಸಾಹದಿಂದ ಪ್ರೀತಿಯಿಂದ ವೈದ್ಯರು ಮತ್ತು ಇಲ್ಲಿ ಇರತಕ್ಕಂಥ ನಮ್ಮ ಯುವ ತಂಡದವರು ಅವರಿಗೆ ಅನನ್ಯವಾಗಿ ಅವರ ಜೊತೆಗೆ ಬಾಂಧವ್ಯವನ್ನು ಇಟ್ಕೊಂಡು
ऊट तिंडी कालकाल ओदगिसिकोट्टुअवरिगे एल्ला रीतिय ओंदु अनुकूलतेयन्नु कोड्तिद्दारे इरुव रोगिगळु कूड तुंबा उत्साहदिंद इल्लि इद्दारे ಶೀಘ್ರವೇ ಅವರು ಕೂಡ ಗುಣಮುಖರಾಗಿ ಇಲ್ಲಿಂದ ತೇರ್ಗಡೆ ಆಗಲಿ ಅಂತ ಹೇಳಿ ನಾನು ಅವರಲ್ಲಿ ಕೂಡ ಶುಭ ಹಾರೈಸಿ ಬರುವಂತ ಯಾರೇ ಕೊರೋನಾ ಪಾಸಿಟಿವ್ ರೋಗಿಗಳಾಗಿರಲಿ ಯಾವುದೇ ಸಂಕುಚಿತ ಮನೋಭಾವನೆ ಇಲ್ಲದೆ ಮನೆಯಲ್ಲಿ ಇದ್ದು ಬೇರೆಯವರಿಗೆ ತೊಂದರೆ ಮಾಡದ ರೀತಿಯಲ್ಲಿ ಇಂತ ಉತ್ತಮ ಅನುಕೂಲ ಇರುವ ಸ್ಥಳಕ್ಕೆ ಬಂದುಬಿಟ್ಟು ಅವರು ಗುಣಮುಖರಾಗಲಿ ಗುಣಮುಖರಾಗಿ ಹೋಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತಾ ಇವತ್ತು ಈ ಒಂದು ಎಲ್ಲ हाँ इपत्वर नल्वत जन बिगड़ आगे वे इवते संख्य सेरबिटू नल्वत जन रोगी बिगड़ आगे इवतु नम जोतक वैद्यक तंड मत नम स्ने नम पी एफ युवा मित्र मत अनेक जन ದಾವಣಗೆರೆ ಮುಸ್ಲಿಂ ಸಮಾಜದ ವತಿಯಿಂದ ನಮ್ಮ ಸ್ನೇಹಿತರಾದ ಬಿ ದಾದಾಪೀರ್ ಅವರು ಅವರ ಮಾಲೀಕತ್ವದ ಈ ಒಂದು ತಾಜ್ ಪ್ಯಾಲೇಸ್ ಸಂಪೂರ್ಣವಾಗಿ ಉಚಿತ ನೀಡುವುದರ ಜೊತೆಗೆ ಅವರು ವಿದ್ಯುತ್ ಸೌಕರ್ಯ ಮತ್ತು ನೀರಿನ ಸೌಕರ್ಯ ಒದಗಿಸಿ ಕೊಟ್ಟಿದ್ದಾರೆ ಅದೇ ರೀತಿ ಇನ್ನು ಹಲವಾರು ದಾನಿಗಳು ಹಲವಾರು ರೀತಿಯಲ್ಲಿ ನಮಗೆ ಸಹಾಯವನ್ನು ಮಾಡಿದ್ದಾರೆ ಮುಸ್ಲಿಂ ಸಮಾಜದ ಮುಖಂಡರು ಜಿಲ್ಲಾಡಳಿತ ಏನು ಜಿಲ್ಲಾಧಿಕಾರಿಯವರು ನಮ್ಮ ಒಂದು ಕಾರ್ಯಕ್ಕೆ ಹೋಗೊಟ್ಟು ನಮ್ಮ ಸೈಟ್ ಚಾರ್ಲಿ ಅವರು ಮಾಡಿದಂತ ಮನವಿಗೆ ಸಹಕರಿಸಿ ಈ ಒಂದು ಕೋವಿಡ್ ಕೇರ್ ಪ್ರಾರಂಭ ಆಗಲಿಕ್ಕೆ ಅವರು ಏನು ಬೇಡಿಕೆ ಇತ್ತು 10 ಕಾನ್ಸಂಟ್ರೇಟರ್ ಅನ್ನು ಕೊಡಬೇಕು ಮತ್ತೆ ವೈದ್ಯಕೀಯ ಸೌಲಭ್ಯ ಕೊಡಬೇಕು ಮತ್ತೆ ವೈದ್ಯಕೀಯ ಏನು ಮೆಡಿಸಿನ್ ಬೇಕಾಗುತ್ತದೆ ಅದನ್ನ ಕೊಡಬೇಕು ಅಂತ ಕೇಳಿಕೊಂಡಾಗ ಅದೆಲ್ಲವನ್ನೂ ಕೂಡ ಒದಗಿಸಿ ಕೊಟ್ಟಿದ್ದಾರೆ ಅದರ ಜೊತೆಗೆ ಇಲ್ಲಿಂದ ಹೆಚ್ಚು ಚಿಕಿತ್ಸೆಗಾಗಿ ತೆರಳುವಂತ ರೋಗಿಗಳಿಗೆ ಅವಶ್ಯಕತೆಗೆ ಅನುಗುಣವಾಗಿ ಆಂಬುಲೆನ್ಸ್ ಸೌಕರ್ಯವನ್ನು ಕೂಡ ಅವರು ನೀಡಿದ್ದಾರೆ ಉತ್ತಮ ಸಂಪರ್ಕ ಮತ್ತೆ ಬಾಂಧವ್ಯ ಜಿಲ್ಲಾಡಳಿತದ ವತಿಯಿಂದ ನಮಗೆ ಸಿಕ್ಕಿದೆ ಅಷ್ಟೇ ಬಾಂಧವ್ಯ ಉತ್ತಮ ಸಹಕಾರ ಮುಸ್ಲಿಂ ಸಮಾಜದಿಂದ ಕೂಡ ನಮಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಇನ್ನು ಹೆಚ್ಚಿನ ವಿಚಾರ ಇದ್ದರೆ ನಮ್ಮ ಸೈಯದ್ ಚಾರ್ಲಿ ಅವರು ಮಾತಾಡಿ ಈ ಒಂದು ಮುಂದಿನ ವಿಷಯಗಳನ್ನು ತಮಗೆ ತಿಳಿಸುತ್ತಾರೆ ಮೈ ಸಬ್ಸೆ ಪಹಲೆ ಅಲ್ಲಾಹ ಕಾ ಶುಕ್ರ ಅದಾ ಕರ್ತಾ ಹೂ ಕಿಕೆ ತೋ ಇಸ್ಮೇ ಹಮ್ನಾ ಜೋ ಹಮೇ ನಿಯತ್ ಕರ್ಕೋ ಶುರು ಕರೇ के एक हर एक कौम को यहाँ अल्लाह है ना हमारे से काम लेने बोल को जो हमें 26 तारीख को दादा पीर को हमें पूछने के साथ में उन्हें मान ले को जो लोग हमने साथ दे को कर रही यहाँ यहाँ कौन भी जात भेद के हिसाब से करी नहीं जितने भी हमारे जो काम कर रही नौजवान दोस्त छोकरदान दोस्तान सभी उनका मैं शुक्रगुजार हूँ और जो हमें नियत सोचे थे इसी तरह आज तक जो 40 पेशेंट्स आराम हो को घर को कहना हमारा ये मकसद अल्लाह कामयाब करा अगर तुम्हें है ना शुक्र गुजार तो अल्लाह का सर और एक बात अगर अब 100 बेडा का यहाँ का अरेंज किया है आने वाले दिनों में इससे ज़्यादा पेशेंट आएंगे तो उसके उस टाइप उस वक्त आप क्या करेंगे नहीं नहीं अब यहाँ से यहाँ कोविड केयर सेंटर है अब यहाँ से ऐसे पेशेंट आते हैं जो सैचुरेशन हो सब नॉर्मल रहते हैं वो पेशेंट भी आते हैं जरिए ऐसे पेशेंट हैं यहाँ जो ऑक्सीजन की ज़रूरत है तो यहाँ पे हमें वैसे पेशेंट्स को भी है ना ओन रिक्स ले को भी हमें स्टार्ट करें जो हमें डॉक्टर्स हमने जो सपोर्ट कर रहे हैं वो हिसाब से ओन रिक्स में भी हमें ले को ऑक्सीजन कॉन्सेंट्रेटर रखो 10 से 15 है ना हमारे मुस्लिम समाजदवे मत ताज प्यालेस इश् चेना अरेंज मोटू मदद वॉलंटियर्स के थैंक्स हेल्ता कविता गुणमुख आद रोगी अभिनंदने वर्गे हमले 7 दिन क्वारंटन अंत हेल्ता टीम काम कर रही है तो किस तरह से काम कर रही है और क्या क्या काम कर रही है इसके बारे में बताइए सर तो अल्हम्दुलिल्लाह अल्लाह का बहुत बड़ा एहसान है अल्लाह सुब्हानहु तआला इतनी बड़ी वबा में हमारे से काम ले रहा है ये रियल में अल्लाह का एहसान है अल्लाह सुब्हानहु तआला कुरान मजीद में क्लियर कट एक बात बोल रहा एक मजलूम की एक एक आदमी की जान बचाना पूरी इंसानियत की जान बचाने का सवाब है तो वो एंगल में अल्हम्दुलिल्लाह पॉपुलर फ्रंट के नौजवान रात दिन इधर और काम कर रहे हैं इसका अजर जैसा हमारे सईद भाई बोले 100% सही है आदमियों को दिखाने का क्या भी नहीं है अल्लाह को राज़ी करने काम करना हमें उन्हें कौन तो रंदे हिंदू रंदे मुसलमान रंदे सिख रंदे ईसाई रंदे हमें सबके वास्ते इंशाल्लाह काम करना ज़रूरी है की कर को बोले कहे तो जो भी मुसीबत आती जो परेशानी आती जो बीमार होता आदमी उसका दर्द उसे मालूम होता उसकी फैमिली को मालूम रहता तो अल्हम्दुलिल्लाह हमारे नौजवान क्या करो बोले तो उनकी फैमिली को छोड़ को उनके घरदार को छोड़ को इधर और खिदमत कर रहे हैं तो इसका अल्लाह बहुत बड़ा इंशाल्लाह अजर देता और उसी